ಸರ್ ಇವತ್ತು ಕರ್ನಾಟಕ ಲೋಡಿಂಗ್ ಅನ್ಲೋಡಿಂಗ್ ವರ್ಕರ್ಸ್ ಯೂನಿಯನ್ನಿಂದ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಮುಖ್ಯವಾಗಿ ಏನು ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಪ್ರಾರಂಭ ಆಯಿತು ಅದರಲ್ಲಿ ಮೂರು ಸಾವಿರದ ಜನ ಇವತ್ತು ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರು ಅಮಾಲಿಗಳು ಕೆಲಸ ಮಾಡ್ತಾಯಿದ್ದಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಿಂದ ಕೆಲಸ ಮಾಡ್ತಾ ಇದ್ದರೂ ಸಹ ಕಾನೂನು ಪ್ರಕಾರವಾಗಿ ಕೊಡಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಇವರಿಗೆ ಕೊಟ್ಟಿಲ್ಲ ಅವ್ರಿಗೆ ಇ ಎಸ್ ಐ ಆಗಲಿ ಪಿ ಎಫ್ ಆಗಲಿ ಗ್ರ್ಯಾಚ್ಯುಟಿ ಆಗಲಿ ವೇತನ ಚೀಟಿ ಆಗಲಿ ಇವು ಯಾವೂ ಸಹ ಕಾಯ್ದೆ ಪ್ರಕಾರ ನೀಡಬೇಕಾಗಿರ್ತಕ್ಕ ಸವಲತ್ತುಗಳ್ನ ಕೊಡದೇ ಇರೋದ್ರ ಬಗೆಗೆ ಅವ್ರು ಸಂಘಟನೆ ಮಾಡಿಕೊಂಡು ಕಳೆದ ನಾವು ಮೂವತ್ತು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ಪ್ರತಿಫಲದಿಂದ ಇವತ್ತು ಈ ಭವಿಷ್ಯ ನಿಧಿ ಅಧಿಕಾರಿಗಳು ಈಗಾಗಲೇ ಒಂದು ಆದೇಶ ಮಾಡಿದ್ದಾರೆ ಏನು ಅಂತಂದರೆ ರಾಜ್ಯದೊಳಗಡೆ ಏನು ಲೋಡಿಂಗ್ ಅನ್ಲೋಡಿಂಗ್ ಕ್ಯಾ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಅವ್ರಿಗೆ ಇಪ್ಪತ್ತಾರು ಕೋಟಿ ರೂಪಾಯಿ ಹಣ ಕಟ್ಟೋದ್ರ ಬಗೆಗೆ ಅವರಿಗೆ ಆದೇಶ ಮಾಡಿದ್ದಾರೆ ಆದರೆ ದುರಾದೃಷ್ಟ ಇವತ್ತು ಇವತ್ತು ಅದನ್ನು ಹಣನ ಕಟ್ಟದೆ ಅವರು ಸ್ಟೇ ತಗೊಂಡಿದ್ದಾರೆ ಅಂದರೆ ಅದು ತಾತ್ಕಾಲಿಕ ಅದು ಪರ್ಮನೆಂಟಾಗಿ ಆಗೋಲ್ಲ ಆದರೆ ಈಗ ಅವರು ಸ್ಟೇ ತಗೊಂಡಿದ್ದಾರೆ ಈ ನಮ್ಮ ಈಗ ಬರುವ ಹದಿನೇಳನೇ ತಾರೀಕು ನಡೆಸ್ತಕ್ಕ ಮುಷ್ಕರದ ಉದ್ದೇಶ ಏನು ಅಂತಂದರೆ ಇವತ್ತು ಇಲಾಖೆ ಅಧಿಕಾರಿಗಳೇ ಕಂಪ್ಲೀಟು ಒಂದು ಆದೇಶ ಕಮಿಷನರ್ ಆದೇಶ ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯದಲ್ಲಿರ್ತಕ್ಕ ಎಲ್ಲ ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರಿಗೆ ಕಡ್ಡಾಯವಾಗಿ ಇ ಎಸ್ ಐ ಇ ಪಿ ಎಫ್ ಗ್ರ್ಯಾಚುಟಿ ಕಾಯ್ದೆ ಪ್ರಕಾರ ಏನು ಕೊಡಬೇಕಾಗಿದೆ ಅದನ್ನು ಮಾಡಬೇಕು ಅಂತ ಈಗಾಗಲೇ ತಿಳಿಸಿದ್ದಾರೆ ಆದರೆ ದುರಾದೃಷ್ಟ ಏನು ಅಂತಂದರೆ ಎರಡು ಸಾವಿರದ ಹದಿನೈದರಂದೂ ಸಹ ಇ ಎಸ್ ಐ ಆ್ಯಂಡ್ ಪಿ ಎಫನ್ನು ರಾಜ್ಯದ ಸುಮಾರು ತೊಂಬತ್ತು ಪರ್ಸೆಂಟು ಗೋಡನ್ಗಳಲ್ಲಿ ಆ ಕಾರ್ಮಿಕರ ಖಾತೆಗಳಿಗೆ ಜಮಾ ಮಾಡಿಲ್ಲ ಅದಲ್ಲದೆ ಆ ಕಾರ್ಮಿಕರು ಇವತ್ತೇನು ಅಂದರೆ ಅವ್ರಿಗೆ ಒಂದು ನಿಧಿ ಇಲ್ಲ ಇ ಎಸ್ ಐ ಇಲ್ಲ ವೇತನ ಚೀಟಿ ಇಲ್ಲ ಮತ್ತು ಅವ್ರಿಗೆ ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ವೇತನ ಇಲ್ಲ ಟೈಮಿಂಗ್ಸ್ ಇಲ್ಲ ಇವತ್ತು ಯಾವ ಟೈಮ್ನಲ್ಲಿ ಕರೀತಾನೆ ಸಂಡೇನೂ ಬಾ ಕೆಲಸ ಮಾಡು ಅಂತ ಹೇಳ್ತಾನೆ ಅಂದರೆ ಒಂದು ಸರ್ಕಾರದಲ್ಲಿ ನಾನು ಒಟ್ಟಾರೆ ಹೇಳಬೇಕಾದರೆ ಜೀತ ಪದ್ಧತಿ ಹೋಗಿದೆ ಅಂತ ಹೇಳಿದರೆ ಬಾಂಡೆಡ್ ಲೇಬರ್ ಸಿಸ್ಟಮ್ ಜೀತ ಪದ್ಧತಿ ಇನ್ನೂ ಸಹ ರಾಜ್ಯದೊಳಗಡೆ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಲ್ಲಿದೆ ಇದು ದುರಾದೃಷ್ಟ ರಾಜ್ಯದಲ್ಲಿರ್ತಕ್ಕ ಇವತ್ತು ಲಕ್ಷಾಂತರ ಕೋಟಿಗಟ್ಟಲೆ ಜನತೆಗೆ ಆಹಾರ ಸರಬರಾಜು ಮಾಡ್ತಕ್ಕ ಕಾರ್ಮಿಕರಿವರು ಅಗಲಿರಳು ಕೆಲಸ ಮಾಡ್ತಾರೆ ರಾತ್ರಿ ಮ ಬೆಳಗ್ಗೆ ಅನ್ನೋದಿಲ್ಲ ಈ ಕಾರ್ಮಿಕರಿಗೆ ಅವರಿಗೆ ನ್ಯಾಯವತ್ತವಾಗಿ ಸಿಗಬೇಕಾಗಿರ್ತಕ್ಕ ಸವಲತ್ತುಗಳು ಸಿಗ್ತಾ ಇರ್ತಕ್ಕದ್ದು ಬಹಳ ದುರಾದೃಷ್ಟಕರ ಆದ್ದರಿಂದ ನಾವು ಬರುವ ಹದಿನೇಳನೇ ತಾರೀಕು ನಡೆಸ್ತಕ್ಕ ಮುಷ್ಕರ ಏನು ಅಂತಂದರೆ ನಮಗೆ ವೇತನ ಚೀಟಿ ಕೊಡಬೇಕು ಉದ್ಯೋಗ ಪತ್ರ ಕೊಡಬೇಕು ಗ್ರ್ಯಾಚ್ಯುಟಿ ಕೊಡಬೇಕು ವೇತನ ಸವಲತ್ತುಗಳು ಕೊಡಬೇಕು ಇ ಎಸ್ ಐ ಪಿ ಎಫ್ ಕಡ್ಡಾಯವಾಗಿ ಕಂಪ್ಲೀಟ್ ಎರಡು ಸಾವಿರದ ಹದಿನೈದರಿಂದ ಕಟ್ಟಬೇಕಾಗಿರೋದನ್ನು ಕಟ್ಟಬೇಕು ಈ ಎಲ್ಲ ಬೇಡಿಕೆಗಳನ್ನ ಒತ್ತಾಯಿಸಿ ಈಗಾಗಲೇ ಒಂದು ತಿಂಗಳ ಹಿಂದೆಯೇ ಮುಷ್ಕರಾದ ಆದ ನೋಟಿಸನ್ನು ಸನ್ಮಾನ್ಯ ಮಂತ್ರಿಗಳಿಗೆ ಸಂಬಂಧಪಟ್ಟ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಎಲ್ಲ ಡಿ ಡಿಗಳಿಗೆ ಇಲಾಖೆಯ ಡಿ ಡಿಗಳಿಗೆ ಅಂದರೆ ಆಹಾರ ಇಲಾಖೆಯ ಡಿ ಡಿಗಳಿಗೆ ಮತ್ತು ಈ ಆಹಾರ ಮತ್ತು ನಾಗರಿಕ ಸರ್ಬಾರ್ನ ಜಿಲ್ಲಾ ವ್ಯವಸ್ಥಾಪಕರುಗಳಿಗೆ ಅದಲ್ಲದೆ ಇವತ್ತು ಕಂಪ್ಲೀಟು ಎಲ್ಲ ಡಿಪೋ ಮ್ಯಾನೇಜರ್ಗಳಿಗೂ ಸಹ ರಾಜ್ಯದಲ್ಲಿ ತಿಳಿಸಿದ್ದೇವೆ ಆದರೆ ಇದನ್ನೇನಾದರೂ ಮಾಡದೆ ಹೋಯಿತು ಅಂತಂದರೆ ಹದಿನೇಳನೇ ತಾರೀಕು ಅಂದರೆ ಬರುವ ಹದಿನೇಳನೇ ತಾರೀಕಿನಿಂದ ನಾವೇನು ಗೊತ್ತಾ ಬೀದಿನಲ್ಲಿ ಬಂದು ಪ್ರತಿಭಟನೆ ಬ್ಯಾಂಗ್ಳೂರಿನಲ್ಲಿ ನಡೆಸಲ್ಲ ರಾಜ್ಯದ ನೂರ ತೊಂಬತ್ತೊಂದು ಗೋಡನ್ಗಳ ಮುಂದೆ ಹತ್ತು ಇನ್ನೊಂದು ಜನ ಇರ್ತಾರೆ ಶಾಂತಿಯುತವಾಗಿ ಕೋವಿಡ್ ನಿಯಮಾವಳಿಗಳ ಪ್ರಕಾರ ಮಾಸ್ಕ್ ಹಾಕ್ಕೊಂಡು ಸ್ಯಾನಿಟೈಸರ್ ಬಳಸ್ಕೊಂಡು ನಮ್ಮ ಪಾಡಿಗೆ ನಾವು ಕೆಲಸ ಮಾಡಲ್ಲ ಆದರೆ ಇದರಿಂದ ಲಕ್ಷಾಂತರ ಫಲಾನುಭವಿಗಳಿಗೆ ರಾಜ್ಯದಲ್ಲಿ ತೊಂದರೆ ಆಗ್ತದೆ ಆ ತೊಂದರೆಗೆ ಕಾರಣ ನೇರವಾಗಿ ಸರ್ಕಾರ ಅದರಲ್ಲೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಡಿಪೋ ಮ್ಯಾನೇಜರ್ಗಳು ಸಂಪೂರ್ಣ ಹೊಣೆ ಆಗ್ತಾರೆ ಆದ್ದರಿಂದ ಕಂಪ್ಲೀಟ್ ಅದ್ರ ಬಗ್ಗೆ ಮಾಡಬೇಕು ಏನು ಈ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಗೋಡನ್ನಲ್ಲಿ ಕೆಲಸ ಮಾಡ್ತಾರೋ ಆಹಾರ ಮತ್ತು ನಾಗರಿಕ ಒಂದು ವೇತನ ಅವರಿಗೆ ಇದಿಲ್ಲ ಐಡೆಂಟಿಫಿಕೇಷನ್ ಕಾರ್ಡ್ ಇಲ್ಲ ತಾವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರನ್ನ ಎಷ್ಟು ಮಟ್ಟಿಗೆ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಆದ್ದರಿಂದ ಬರುವ ಹದಿನೇಳನೇ ತಾರೀಕು ಇಡೀ ರಾಜ್ಯದೊಳಗಡೆ ಈ ಬೃಹತ್ ಹೋರಾಟ ನಡೀತದೆ ಆ ಹೋರಾಟಕ್ಕೆ ಕಂಪ್ಲೀಟು ಸರ್ಕಾರ ಸ್ಪಂದಿಸಬೇಕು ಕೂಡ ಕೂಡಲೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಸಂಬಂಧಪಟ್ಟ ಸಚಿವರನ್ನ ಕರೆದು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಈಡದೇ ಓದಿದ್ರೆ ಇದರಿಂದ ಯಾವುದೇ ತೊಂದರೆಯನ್ನು ಸಹ ಅದಕ್ಕೆ ಸರ್ಕಾರನೇ ಹೊಣೆ ಆಗ್ತದೆ ಅಂತ